ಗ್ಯಾಲರಿ ಸೆಗ್ಮೆಂಟಲ್ಲಿ ನಾವು ನೋಡ್ತಾ ಇರೋ ಪುಸ್ತಕ ಮೂಕಜ್ಜಿಯ ಕನಸುಗಳು. ಶಿವರಾಮ್ ಕಾರಂತರು ಬರೆದಿರುವಂಥ ಈ ಪುಸ್ತಕ ಅವರಿಗೆ ಜ್ಞಾನಪೀಠ ಪ್ರಶಸ್ತಿನ ಕೂಡ ದಕ್ಕಿಸ್ಕೊಟ್ಟಿದೆ. ಸೊ ಈ ರೀತಿಯಾದ ಒಂದು ಅವಾರ್ಡ್ ವಿನ್ನಿಂಗ್ ಬುಕ್ ಅಂದ ತಕ್ಷಣ ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಾರ್ಮಲಾಗಿ ಒಂದು ಬುಕ್ನ ನಾವು ರೆಫರ್ ಮಾಡೋದಕ್ಕೂ ಒಂದು ಅವಾರ್ಡ್ ವಿನ್ನಿಂಗ್ ಬುಕ್ನ ಓದೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ ಆ ರೀತಿಯಲ್ಲಿ ಈ ಬುಕ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಫಿಲ್ ಮಾಡುತ್ತಾ, ಯಾವ ಒಂದು ಜಾನರಲ್ಲಿದೆ ಅಥವಾ ಯಾರಿಗೆ ಈ ಬುಕ್ ಸೂಟಬಲ್ ಅನ್ನೋ ತುಂಬ ವಿಷಯಗಳ ಬಗ್ಗೆ ಮಾತಾಡೋಣ. ಯುನಿಕ್ ಆಗಿರೋ ಬುಕ್ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಹೆಸರೇ ಹೇಳೋ ಹಾಗೆ ಮೂಕಜ್ಜಿ ಆ ಅಜ್ಜಿ ಮತ್ತು ಆ ಮೊಮ್ಮಗನ ಅವರ ಮೊಮ್ಮಗನ ಕಾನ್ವರ್ಸೇಷನ್ ಫಾರ್ಮೆಟಲ್ಲೇ ಈ ಓವರ್ಆಲ್ ಬುಕ್ ಇರುತ್ತೆ. ಸೊ ಒಂದು ರೀತಿಯಾದ ಡಿಫ್ರೆಂಟ್ ಫೀಲ್ ನಮಗೆ ಕೊಡುತ್ತೆ. ನಾರ್ಮಲಿ ಬೇರೆ ನಾವೆಲ್ ಓದೋದಕ್ಕಿಂತ ಈ ಬುಕ್ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಫೀಲ್ ಕೊಡುತ್ತೆ. ಯಾಕಂದರೆ ಇದರಲ್ಲಿ ಅಜ್ಜಿ ಮೊಮ್ಮಗ ಅನ್ನೋ ರೀತಿಯಲ್ಲಿ ಇರೋ ವಿಷಯನೇ ಬಂದು ಯಾವ ರೀತಿಯಾದ ಒಂದು ಕನೆಕ್ಷನ್ ನಮಗೆ ಸಿಗುತ್ತೆ ಅಂದರೆ ಬೇರೆ ಎರಡು ಬೇರೆ ಬೇರೆಯಾದ ಒಂದು ಜನ್ರೇಷನ್ ಅವರ ಜನ್ರೇಷನ್ ಗ್ಯಾಪ್ ಏನಿದೆ ಅವರ ಥಾಟ್ ಪ್ರೋಸೆಸ್ ಅವ್ರ ಥಿಂಕಿಂಗ್ ಕೆಪಾಸಿಟಿ ಕಂಪ್ಲೀಟಾಗಿ ಬೇರೆ ಬೇರೆ ಜನ್ರೇಷನ್ನಲ್ಲಿರೋರ ಒಬ್ಬರ ಸಂಭಾಷಣೆ ಅನ್ನೋ ರೀತಿಯಾದ ವಿಷಯನ ಕೂಡ ಇಲ್ಲಿ ನಾವು ನೋಡ್ಬೋದು. ಹಾಗಿರಬೇಕಾದ್ರೆ ಒಂದು ವಿಷಯನ ಈ ಜನ್ರೇಷನ್ನಿಂದ ಈ ಜನ್ರೇಷನ್ಗೂ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ, ಯಾವ ರೀತಿಯಲ್ಲಿ ಅವರ ಆರ್ಗ್ಯುಮೆಂಟ್ಸ್ ಇರುತ್ತೆ ಅನ್ನೋದ್ರ ಮೇಲೆ ಈ ಬುಕ್ ಪ್ಲಾಟ್ ಬಂದು ಆ ರೀತಿಯಲ್ಲಿ ಹೋಗುತ್ತೆ. ಎಸ್ಪೆಷಲಿ ಈ ಪುಸ್ತಕ ಬಂದು ನಮ್ಮ ಒಂದು ವಿಷಯನ ಪ್ರಶ್ನೆ ಮಾಡಬೇಕು ಅನ್ನೋ ಒಂದು ಪ್ರವೃತ್ತಿ ಮೇಲೆ ನಿಂತಿದೆ. ಅಂದರೆ ಬೇಸಿಕ್ಕಾಗಿ ಒಂದು ವಿಷಯನ ನಾವು ಪ್ರಶ್ನೆ ಮಾಡಬೇಕು, ಬೇರೆ ಒಂದು ದೃಷ್ಟಿಕೋನದಲ್ಲಿ ನೋಡಬೇಕು ಅನ್ನೋ ರೀತಿಯಲ್ಲೇ ಇವರು ಹೇಳ್ತಾ ಹೋಗ್ತಾರೆ. ಸೊ ಹಾಗಿರ್ಬೇಕಾದ್ರೆ ಮೆಜಾರಿಟಿ ನಾವು ಒಂದನ್ನು ಅಬ್ಸರ್ವ್ ಮಾಡಿರ್ಬೋದು. ಯಾಕಂದರೆ ಒಂದು ವಿಷಯನ ನಾವು ಕ್ವೆಶನ್ ಮಾಡ್ತಿದ್ದೀವಿ ಅಟ್ ಪ್ರೆಸೆಂಟ್, ನಾವು ಈಗಲೇ ನಾವೆಲ್ಲರೂ ಫೇಸ್ ಮಾಡಿರ್ತೀವಿ ಒಂದು ವಿಷಯನ ಕ್ವೆಶನ್ ಮಾಡ್ತಿದ್ದೀವಿ. ಮೆಜಾರಿಟಿ ಅಲ್ಲಿ ನಮಗೆ ಒಂದು ಮಾಡರ್ನೈಸೇಷನ್ನು ಅಥವಾ ನಮ್ಮ ವೆಸ್ಟ್ ಕಲ್ಚರ್ ಈ ರೀತಿಯಾದ ಒಂದು ಇನ್ಫ್ಲುಯೆನ್ಸ್ ಇರುತ್ತೆ. ಬಟ್ ಈ ಬುಕ್ ಬಂದು ತುಂಬಾ ಡಿಫ್ರೆಂಟು, ಅದು ಯಾವುದೇ ರೀತಿಯಾದ ಒಂದು ಇನ್ಫ್ಲುಯೆನ್ಸ್ ಮೇಲೆ ಈ ಬುಕ್ ಬಂದು ನಿಂತಿರಲ್ಲ. ಸೊ ಆ ರೀತಿಯಲ್ಲಿ ಈ ಬುಕ್ ನಮಗೆ ಸ್ವಲ್ಪ ಯುನೀಕ್ ಆಗಿ ಫೀಲ್ ಆಗುತ್ತೆ. ಯಾಕಂದರೆ ನಾವೇ ಫೇಸ್ ಮಾಡಿರ್ತೀವಿ ನಾರ್ಮಲಿ ಇವಾಗ ನಾವು ಒಂದು ವಿಷಯನ ಕ್ವೆಶನ್ ಮಾಡ್ತಿದ್ದೀವಿ, ನಮ್ಮ ಮನೆಯಲ್ಲೇ ನಡೆಯೋ ಯಾವುದೋ ಒಂದು ರೂಢಿಯಿಂದ ಯಾಕೆ ಈ ರೀತಿ ನಾವು ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವು ಕ್ವೆಶನ್ ಮಾಡ್ತಿದ್ದೀವಿ ಅನ್ನುವಾಗ ಮೆಜಾರಿಟಿ ಹೇಳ್ತಾರೆ ನೀನು ಓಕೆ, ನಿಮ್ಗೆ ಇವಾಗಿನ ಜನ್ರೇಷನ್ ಹುಡುಗರು ಹಿಂಗೆ ಮಾತಾಡೋದು ಅಥವಾ ನೀವೇನೋ ಎಕ್ಸ್ಟ್ರಾ ಓದ್ಕೊಂಡಿದ್ದೀನ ಅಂತ ಈ ರೀತಿ ಮಾತಾಡ್ತಿದ್ದೀರಾ, ಈ ರೀತಿಯಾದ ವಿಷಯಗಳನ್ನೆಲ್ಲ ಹೇಳ್ತಾರೆ. ಬಟ್ ಈ ಬುಕ್ ಬಂದು ಆ ರೀತಿಯಲ್ಲಿರಲ್ಲ. ಯಾಕಂದರೆ ಎರಡು ಜನ್ರೇಷನ್ ಹಿಂದೆ ಇರೋ ಅಂಥ ಒಬ್ಬ ಅಜ್ಜಿ ನಮಗಿಂತ ಎರಡು ಜನ್ರೇಷನ್ ಮುಂದೆ ಇರೋ ರೀತಿಯಲ್ಲಿ ಒಂದು ಆಲೋಚನೆಯನ್ನು ಅವ್ರು ಕೊಡ್ತಾರೆ. ಆಗಿರ್ಬೇಕಾದ್ರೆ ಅದು ಎಷ್ಟು ಒಂದು ಯುನಿಕ್ ಆಗಿರೋ ಒಂದು ವಿಷಯ ಅಂತ ನಮಗೆ ಅಲ್ಲಿ ಒಂದು ಫೀಲ್ ಆಗ್ತಾ ಹೋಗುತ್ತೆ. ಈ ಬುಕ್ನ ಓದಬೇಕಾದ್ರೇ ನಮಗೆ ಅದು ಒಂದು ಫೀಲ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ಬುಕ್ಕಲ್ಲಿ ಹಲವಾರು ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಹಿಸ್ಟ್ರಿ ಆಗಿರ್ಬೋದು, ಎವಲ್ಯೂಷನ್ ಥಿಯರಿ ಆ್ಯಂಡ್ ದೇವರು, ಈ ಆಧ್ಯಾತ್ಮ, ಈ ರೀತಿಯಲ್ಲಿ ತುಂಬ ವಿಚಾರಗಳನ್ನ ಮಾತಾಡ್ತಾರೆ. ಬಟ್ ಬೇರೆ ವಿಷಯಗಳಲ್ಲಾದರೆ ನಮ್ಗೆ ಯಾರೋ ಒಬ್ರು ಅಡ್ವೈಸ್ ಮಾಡ್ತಾ ಇರೋ ಥರನೋ ಅಥವಾ ಯಾರೋ ನಮಗೆ ಹೇಳ್ತಾ ಇರೋ ಥರ ಒಂದು ಲೆಕ್ಚರ್ ಕೊಡೋ ಥರ ಫೀಲ್ ಆಗುತ್ತೆ. ಬಟ್ ಇದರಲ್ಲಿ ಒಂದು ಸಂಭಾಷಣೆ ರೀತಿಯಲ್ಲಿ ಇರೋದ್ರಿಂದ ಅವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ, ಆ ಎರಡು ಕ್ಯಾರೆಕ್ಟರ್ ಮಾತಾಡ್ತಾ ಇರಬೇಕಾದ್ರೆ ನಾವು ಅದನ್ನು ಕೇಳಿಸ್ಕೊಳ್ತಿದ್ದೀವಿ ಅನ್ನೋ ರೀತಿ ಫೀಲ್ ಆಗುವಾಗ ನಮಗೆ ಗೊತ್ತಿಲ್ಲದೆ ನಮಗೆ ತುಂಬ ಹೊಸ ವಿಷಯಗಳು ಕಲಿತಂಗೆ ಫೀಲ್ ಆಗುತ್ತೆ. ನಮಗೆ ತುಂಬ ಹೊಸ ವಿಷಯಗಳು ಅಥವಾ ನಾವು ಮಾಡ್ತಾ ಇರೋ ತಪ್ಪುಗಳು ಕೂಡ ಅವರ ಕಾನ್ವರ್ಸೇಷನಿಂದ ನಮಗೆ ಓಕೆ, ನಾವಿದನ್ನು ಎಷ್ಟು ದಿನ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ವಲ್ಲ ಅನ್ನೋ ರೀತಿಯಲ್ಲಿ ಒಂದು ಫೀಲ್ ನಮಗೆ ಕೊಟ್ಬಿಡುತ್ತೆ. ಇದರಲ್ಲಿ ತುಂಬ ಸನ್ನಿವೇಶಗಳಿದೆ ಆ್ಯಂಡ್ ಅದರಲ್ಲಿ ನನಗೆ ಒಂದು ಎರಡು ಮೂರು ಸನ್ನಿವೇಶಗಳು ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತು. ಎಸ್ಪೆಷಲಿ ಒಂದು ಮೆಜಾರಿಟಿ ಇದೊಂಥರ ಔಟ್ಡೇಟೆಡ್ ಅಂತ ನಿಮಗೆ ಫೀಲ್ ಆಗ್ಬೋದು. ಈ ಬಲಿ ಕೊಡೋ ವಿಷಯಗಳೆಲ್ಲ ಬರುತ್ತೆ ಅಲ್ಲ, ಆ ರೀತಿಯಲ್ಲಿ ಇರಬೇಕಾದ್ರೆ ಒಂದು ಕ್ವೆಶನ್ ಮಾಡ್ತಾರೆ ಇದರಲ್ಲಿ ಮೂಕಜ್ಜಿ ಅವ್ರು ಬಂದು. ಏನಪ್ಪಾ ಅಂತಂದರೆ ಈಗ ನಾರ್ಮಲಿ ಈ ಬಲಿ ಕೊಡೋ ವಿಷಯಗಳು ಅನ್ನೋ ರೀತಿಯಲ್ಲಿ ಬಂದಾಗ ಆ ರೂಢಿ ಬಂದು ಯಾವ್ದ್ರ ಮೇಲೆ ಕಾನ್ಸೆಪ್ಟ್ ಆ ಬೇಸ್ ಆಗಿರುತ್ತೆ ಅಂತಂದರೆ ಅವರಿಗೆ ತೃಪ್ತಿ ಆಗುತ್ತೆ, ದೇವ್ರಿಗೆ ತೃಪ್ತಿ ಆಗುತ್ತೆ ಆ ರೀತಿಯಲ್ಲಿ ನಾವು ಬಲಿ ಕೊಟ್ಟಾಗ ಅನ್ನೋ ಒಂದು ಫೀಲಲ್ಲಿರುತ್ತೆ. ಅದೊಂದು ಪ್ರೊಸೀಜರ್ ಅನ್ನೋ ರೀತಿಯಲ್ಲಿ. ಬಟ್ ಇವ್ರು ಏನಂತ ಕ್ವೆಶನ್ ಮಾಡ್ತಾರೆ ಅಂತಂದರೆ ಈಗ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ವಿಷಯನೂ ದೇವರೇ ಸೃಷ್ಟಿ ಮಾಡಿರೋದು ಅನ್ನೋ ರೀತಿಯಲ್ಲಿ ನಿಮ್ಗೆ ನಂಬಿಕೆ ಇದೆ. ಸೊ ಹಾಗಿರಬೇಕಾದ್ರೆ ಅವರೇ ಸೃಷ್ಟಿ ಮಾಡಿರೋಂಥ ಅದೇ ಪ್ರಾಣಿಗಳನ್ನು ಕೂಡ ನಾವು ಅವ್ರಿಗೆ ಬಲಿ ಕೊಟ್ಟಾಗ ಅದು ಯಾವ ರೀತಿಯಾದ ಕಾನ್ಸೆಪ್ಟ್ ಅಂದರೆ ಅವ್ರ ಮಕ್ಕಳನ್ನು ಅವರಿಗೆ ಬಂದು ಬಲಿ ಕೊಟ್ಟು ನೀನು ಇವಾಗ ತೃಪ್ತಿಯಾಗಿರು, ನೀನು ಹ್ಯಾಪಿಯಾಗಿರು ಅನ್ನೋ ರೀತಿಯಲ್ಲಿ ನಾವು ಹೇಳೋ ಹಾಗೆ. ಸೊ ಅದು ಒಂದು ಕಾನ್ಸೆಪ್ಟ್, ಅದರಲ್ಲೊಂದು ಲಾಜಿಕ್ಕೇ ಇಲ್ಲಲ್ಲ. ಈಗ ನಮ್ಮ ಮಕ್ಕಳನ್ನು ನಮಗೆ ಬಲಿ ಕೊಟ್ಬಿಟ್ಟು ಹ್ಯಾಪಿಯಾಗಿರು ಅಂದರೆ ಆಬ್ವಿಯಸ್ಲಿ ನಾವು ಹ್ಯಾಪಿಯಾಗಿರಲ್ಲ. ಸೊ ಆ ರೀತಿಯಲ್ಲಿ ಇರಬೇಕಾದ್ರೆ ನಾವು ಬಲಿ ಕೊಟ್ಬಿಟ್ಟು ದೇವರು ಇದರಿಂದ ಸ್ಯಾಟಿಸ್ಫೈ ಆಯಿತು ಅನ್ನೋ ಒಂದು ಕಾನ್ಸೆಪ್ಟನ್ನ ನಾವು ಹೇಗೆ ನಂಬ್ತಾ ಇದ್ದೀವಿ, ಅದರಲ್ಲಿ ಲಾಜಿಕ್ ಇಲ್ಲ ಅನ್ನೋ ರೀತಿಯಲ್ಲಿ ಇದರಲ್ಲಿ ಮೂಕಜ್ಜಿ ಬಂದು ಆರ್ಗ್ಯು ಮಾಡ್ತಾರೆ. ಇದು ಔಟ್ಡೇಟೆಡ್ ಅನಿಸಿದ್ರು, ಈ ಬಲಿ ವಿಷಯದಲ್ಲಿ ತುಂಬ ಜನ ತುಂಬ ಆರ್ಗ್ಯುಮೆಂಟ್ಸ್ ಹೇಳಿದ್ರು ಕೂಡ ಈ ಆರ್ಗ್ಯುಮೆಂಟ್ ಬಂದು ಸ್ವಲ್ಪ ನಮಗೆ ಒಂದು ಒಪ್ಕೊಳ್ಳೋ ರೀತಿಯಲ್ಲಿರುತ್ತೆ. ಆ್ಯಂಡ್ ಇದಕ್ಕೆ ನಾವು ಅಪೋಸಿಷನ್ ಆಗಿ ನಾವು ಒಂದು ವಿಷಯನ ಹೇಳೋಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ಒಂದು ಎಕ್ಸೆಪ್ಟಬಲ್ ಆಗಿರೋಂಥ ಒಂದು ಆರ್ಗ್ಯುಮೆಂಟ್ ಅಂತ ಹೇಳ್ಬೋದು. ಆ ರೀತಿ ಒಂದು ಹಳೆಯ ಜನ್ರೇಷನ್ನಲ್ಲಿರೋ ಒಬ್ಬರ ಹತ್ರದಿಂದ ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ನ ಹೇಳ್ಸಿರೋದು ಬಂದು ತುಂಬಾ ಯೂನಿಕ್ ಅಂತ ಅನಿಸುತ್ತೆ. ಆ್ಯಂಡ್ ಒಂದು ಹೊಸ ಆ್ಯಂಗಲಿಂದ ನಾವು ಯೋಚನೆ ಮಾಡಬೇಕು ಅನ್ನೋ ಒಂದು ಫೀಲ್ ಕೂಡ ಆ ಇನ್ಸಿಡೆಂಟ್ ಬಂದು ನಮಗೆ ಕೊಟ್ಬಿಡುತ್ತೆ.
ಹೀಗೆ ಇನ್ನೊಂದು ವಿಷಯ ಅಂದ್ರೆ ಈ ಆಧ್ಯಾತ್ಮದ ವಿಚಾರಕ್ಕೆ ಬರೋಣ. ಆಧ್ಯಾತ್ಮ ಚಿಂತನೆ ಅನ್ನೋ ರೀತಿಯಲ್ಲೆಲ್ಲ ಬಂದಾಗ ನಮ್ಗೆಲ್ಲರಿಗೂ ಒಂದು ಐಡಿಯಾ ಇರುತ್ತೆ, ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆಯೋ ಇಲ್ವೋ ನಮ್ಮೆಲ್ಲರಿಗೂ ಒಂದು ಐಡಿಯಾ ಇರುತ್ತೆ. ಅಂದರೆ ಪ್ರತಿ ಒಂದು ವಿಷಯನ ಬಿಟ್ಟು ನಾವು ಆಧ್ಯಾತ್ಮದ ಕಡೆ ಹೋಗಬೇಕು. ಎಲ್ಲದನ್ನು ತೊರೆದು ನಮ್ಮ ಆಸೆ ಆಕಾಂಕ್ಷೆ ಸಂಸಾರ ಎಲ್ಲದನ್ನು ಬಿಟ್ಟು ನಾವು ಆಧ್ಯಾತ್ಮದ ಕಡೆ ಹೋದರೆ ಮಾತ್ರ ನಮಗೆ ನಮ್ಮನ್ನು ನಾವು ಅಲ್ಲಿಗೆ ಅರ್ಪಿಸ್ಕೊಳ್ಬೇಕು. ಅವಾಗ ಮಾತ್ರ ನಮಗೆ ಆ ದೇವರು ಒಂದು ಕಂಪ್ಲೀಷನ್ ನಮಗೆ ಸಿಗುತ್ತೆ, ನಮ್ಮ ಲೈಫಲ್ಲಿ ಒಂದು ಕಂಪ್ಲೀಷನ್ ನಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇನ್ನು ದೇವರು ಅಕ್ಸೆಪ್ಟ್ ಮಾಡ್ಕೊತಾರೆ. ಈ ರೀತಿಯಾದ ತುಂಬ ಕಾನ್ಸೆಪ್ಟ್ಗಳು ನಾವು ಮೆಜಾರಿಟಿ ಕೇಳಿರ್ತೀವಿ. ಬಟ್ ಅದಕ್ಕೂ ಕೂಡ ಮುಖಜ್ಜಿ ಏನು ಹೇಳ್ತಾರಪ್ಪ ಅಂತಂದರೆ, ನೀವೇ ಹೇಳ್ತೀರ ದೇವರು ಎಲ್ಲ ಕಡೆ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ನಂಬ್ತಾ ಇರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಭಕ್ತ ಪ್ರಹ್ಲಾದ ಮೂಗಿರೋ ಈ ರೀತಿಯಲ್ಲಿ ಇಲ್ಲೂ ಇದ್ದಾನೆ ಅಲ್ಲೂ ಇದ್ದಾನೆ ಅನ್ನೋ ರೀತಿಯಲ್ಲೆಲ್ಲ ನಾವು ಮಾತಾಡ್ಬೇಕಾದ್ರೆ ಯಾಕೆ ಸಂಸಾರದಲ್ಲಿ ದೇವರಿರಲ್ಲ, ಯಾಕೆ ನಮ್ಮ ಆಸೆಯಲ್ಲಿ ದೇವರಿರಲ್ಲ, ಪ್ರತಿಯೊಂದು ಕಡೆ ಇರ್ತಾನೆ ಅಂತ ನಾವು ನಂಬೋದಾದರೆ ಪ್ರತಿಯೊಂದು ಕಡೆ ಅವನು ಇರ್ತಾನೆ. ಅದನ್ನು ಬಿಟ್ಟು ಯಾವುದೋ ಒಂದು ಜಾಗದಲ್ಲಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಅವ್ರನ್ನ ಹುಡ್ಕೊಂಡು ಹೋಗೋದು ಹೇಗಿದೆ ಅಂದರೆ ದೇವರು ಅಲ್ಲಿ ಮಾತ್ರ ಇದ್ದಾನೆ, ಸೊ ನಾವೆಲ್ಲದನ್ನು ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿದೆ. ಆ್ಯಂಡ್ ಇನ್ನೊಂದು ವಿಷಯ ಇದೇ ವಿಚಾರದಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ನೀವು ದೇವರ ಮೇಲೆ ಅಷ್ಟೆಲ್ಲ ನಂಬಿಕೆ ಇಟ್ಟಿದೆ, ಅಷ್ಟೆಲ್ಲ ಭಕ್ತಿ ಇದೆ ನಿಮಗೆ ಅನ್ನೋ ರೀತಿಯಲ್ಲಿರುವಾಗ ಅವರೇ ಕೊಟ್ಟಿರೋ ಈ ಲೈಫ್ನ ನೀವು ತೊರೆದುಬಿಟ್ಟು ಹೋಗ್ತಿದ್ದೀರಾ ಅನ್ನುವಾಗ, ಅವ್ರು ಕೊಟ್ಟಿರೋ ಲೈಫ್ನ ನೀವು ತೊರೆದುಬಿಟ್ಟು ಹೋಗ್ತಿದ್ದೀರಾ, ಜಸ್ಟ್ ಇಮ್ಯಾಜಿನ್ ನಿಮಗೆ ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅವರಿಗೆ ನೀವು ಮರ್ಯಾದೆ ಕೊಡ್ತಾ ಇಲ್ಲ, ಅವ್ರು ಕೊಟ್ಟಿರೋ ಲೈಫು ಚೆನ್ನಾಗಿಲ್ಲ ಅಂತ ನೀವು ಇಂಡೈರೆಕ್ಟ್ಲಿ ಹೇಳ್ತಾ ಇರೋ ಹಾಗೆ. ಸೊ ಅವಾಗ ನಿಮ್ಮ ಭಕ್ತಿನೂ ಕಂಪ್ಲೀಟ್ ಆಗಲ್ಲ, ಅವ್ರ ಮೇಲೆ ನೀವು ಇಟ್ಟಿರೋ ಮರ್ಯಾದೆ ಏನು, ನಂಬಿಕೆ ಏನು, ಎಲ್ಲದೂ ಸುಳ್ಳಾಗ್ಬಿಡತ್ತಲ್ವಾ. ಅವ್ರು ಕೊಟ್ಟಿರೋ ಲೈಫ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನು ಬದುಕಬೇಕು. ಸೊ ಈ ರೀತಿಯಾದ ವಿಚಾರಗಳನ್ನು ಒಂದು ಸರ್ಕಾಸ್ಟಿಕ್ಕಾಗಿ ಅವ್ರು ಹೇಳಿರೋದ್ರಿಂದ ಇದು ಹೇಗೆ ಫೀಲ್ ಆಗುತ್ತೆ ಅಂದರೆ, ಹೌದು ಈ ರೀತಿಯಾದ ಒಂದು ಆ್ಯಂಗಲ್ ನಮಗೆ ನಮ್ಮ ಬದುಕ ಮೇಲೆ ಇರೋದು ಕೂಡ ಒಂದು ಒಳ್ಳೆ ವಿಷಯ ಅಂತ ನಮಗೆ ಫೀಲ್ ಆಗುತ್ತೆ ಆ ಕಾನ್ವರ್ಸೇಷನ್. ಆ್ಯಂಡ್ ಕೊನೆಯದಾಗಿ ದೇವ್ರ ಹೆಸರಿಂದ ನಾವು ಫೇಸ್ ಮಾಡ್ತಾ ಇರೋ ವಿಷಯಗಳು ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಹೋಲಿ ಬುಕ್ಸ್ ಆಗಿರ್ಬೋದು, ಅವರ ಸ್ಟೇಟ್ಮೆಂಟ್ಸು ವಿಷಯಗಳು ಯಾವ ರೀತಿಯಾದರೂ ಆಗಿದೆ, ಯಾವುದಾದ್ರೂ ಒಂದು ಹೋಲಿ ಬುಕ್ ಆಗಿರಲಿ, ಫಾರ್ ಎಕ್ಸಾಂಪಲ್ ಮಹಾಭಾರತ, ಬೈಬಲ್, ಕುರಾನ್, ಪ್ರತಿಯೊಂದರಲ್ಲೂ ದೇವ್ರು ಹೀಗೆ ಹೇಳ್ತಿದ್ದಾರೆ ನಾವು ಅದನ್ನು ಫಾಲೋ ಮಾಡಬೇಕು, ಹೀಗೆ ಹೇಳಿದ್ರೆ ದೇವ್ರಿಗೆ ಸ್ಯಾಟಿಸ್ಫೈ ಆಗುತ್ತೆ, ನಾವು ಇದನ್ನೆಲ್ಲ ಫಾಲೋ ಮಾಡಿದ್ರೇ ಈ ದೇವರಿಗೆ ಸೂಟಬಲ್ ಆ ರೀತಿಯೆಲ್ಲ ಇರಬೇಕು ನಾವು ಅನ್ನೋ ರೀತಿಯಾದ ಒಂದು ಕೆಲವೊಂದು ರೂಲ್ಸಸ್. ಇದೆಲ್ಲ ಆ್ಯಕ್ಚುಲಿ ಫ್ಯಾಕ್ಟಾ, ನಾವು ಹಾಗೆ ಇರಬೇಕಾ, ನಿಜವಾಗ್ಲೂ ದೇವ್ರು ಇದನ್ನೆಲ್ಲ ಹೇಳ್ತಿದ್ದಾರ, ಈ ರೀತಿಯಾದ ಕ್ವೆಶನ್ಸು ನಮ್ಮಲ್ಲಿ ತುಂಬ ಜನಕ್ಕೆ ಬಂದಿರತ್ತೆ. ಬಟ್ ಅದನ್ನು ಕೇಳೋ ಪ್ಲಾಟ್ಫಾರ್ಮು ಅಥವಾ ಕೇಳಿದರೆ ನಮಗೆ ಅಲ್ಲಿ ಆ ಒಂದು ಗುಂಪಿಂದ ನಾವು ಹೊರಗೆ ನಿಂತುಬಿಡ್ತೀವೋ, ಈ ರೀತಿಯಾದ ವಿಷಯಗಳನ್ನು ಕೂಡ ನಾವು ಇಲ್ಲಿ ಫೇಸ್ ಮಾಡಿರೋ. ಭಗವದ್ಗೀತೆಯ ರೆಫರೆನ್ಸಲ್ಲಿ ಒಂದು ಎಕ್ಸಾಂಪಲ್ ಆಗಿ ಇಲ್ಲಿ ಆತರ ಹೇಳ್ತಾರೆ. ಆ್ಯಂಡ್ ನನಗೂ ಕೂಡ ಭಗವದ್ಗೀತೆ ಮಹಾಭಾರತ ಸ್ವಲ್ಪ ಫೆಮಿಲಿಯರ್, ಒಂದು ಸ್ವಲ್ಪ ಗೊತ್ತಿರೋದ್ರಿಂದ ಅದನ್ನು ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಆ್ಯಂಡ್ ಇದು ಅಪ್ಲಿಕೇಬಲ್ ಎಲ್ಲ ಹೋಲಿ ಬುಕ್ಸಿಗೂ, ಇದು ಅಪ್ಲಿಕೇಬಲು. ಏನಪ್ಪ ಅಂದರೆ ಭಗವದ್ಗೀತೆ ಕಾನ್ಸೆಪ್ಟ್ ಏನು, ಕೃಷ್ಣ ಬಂದು ಕೃಷ್ಣ ಅರ್ಜುನನ ಸಂಭಾಷಣೆ ಅಲ್ವಾ. ಎಲ್ಲ ವಿಷಯದಲ್ಲೂ ಕೂಡ ಕೃಷ್ಣ ಅರ್ಜುನನಿಗೆ ವಿಚಾರಗಳನ್ನು ಹೇಳ್ತಾ ಹೋಗ್ತಾನೆ, ಅಡ್ವೈಸ್ಗಳು ಮಾಡ್ತಾ ಹೋಗ್ತಾರೆ. ಸೊ ನಾವು ಮೆಜಾರಿಟಿ ತುಂಬ ಜನ ಹೇಳಿರ್ತಾರೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರೋ ಎಲ್ಲ ಪ್ರಶ್ನೆಗಳಿಗೂ ಭಗವದ್ಗೀತೆಯಲ್ಲಿ ಉತ್ತರ ಇರುತ್ತೆ ಅನ್ನೋ ರೀತಿಯಲ್ಲಿ ಹೇಳಿರ್ತಾರೆ. ಬಟ್ ಜಸ್ಟ್ ಇಮ್ಯಾಜಿನ್, ಪ್ರತಿಯೊಂದು ಟೈಮಲ್ಲೂ ಕೂಡ ಕೃಷ್ಣ ಕುತ್ಕೊಂಡು ಅರ್ಜುನನಿಗೆ ಅಡ್ವೈಸ್ ಮಾಡ್ತಾ ಇರೋಕ್ಕೆ ಸಾಧ್ಯ ಆಗ್ತಿತ್ತ? ಎಸ್ಪೆಷಲಿ ಇಲ್ಲಿ ಕುರುಕ್ಷೇತ್ರ ವಾರ್ ನಡೀತಿದೆ, ಆ ಟೈಮಲ್ಲೂ ಕುತ್ಕೊಂಡು ಅವರು ಏನೋ ಅಡ್ವೈಸ್ ಮಾಡ್ತಾ ಇದ್ರೆ ನಮಗೆ ಅದು ಇಲ್ಲಾಜಿಕಲ್ ಅಂತ ಅನಿಸುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಇಲ್ಲಿ ಯುದ್ಧ ಆಗ್ತಾ ಇದೆ, ಇವ್ರು ಇಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರ, ಅಥವಾ ಯಾವುದೋ ಒಂದು ಅಡ್ವೈಸ್ನ ಅಜ್ಜನಿಗೆ ಬೇಕಾಗಿರೋಂಥ ನಿಯಮಗಳನ್ನು ಹೇಳ್ತಿರ್ತಾರ, ಏನಪ್ಪ ಇದು ಅನ್ನೋ ರೀತಿಯಲ್ಲಿ ಅನಿಸಿರುತ್ತೆ. ಸೊ ಅದನ್ನೇ ಇದರಲ್ಲಿ ಮುಖಜ್ಜಿನೂ ಕೂಡ ಹೇಳ್ತಾರೆ. ಇದೆಲ್ಲ ಹೇಗಿದೆ ಅಂದರೆ ಕೆಲವೊಂದು ವಿಚಾರಗಳನ್ನು ಹೌದು ದೇವರು ಹೇಳಿರಬಹುದೇನೋ ಅಥವಾ ನಮ್ಮ ನಂಬಿಕೆಗಳಲ್ಲಿ ಕೂಡ ಇರಬಹುದೇನೋ, ಬಟ್ ಎಲ್ಲ ವಿಚಾರಗಳಿಗೂ ದೇವರನ್ನ ನೀವು ಇಷ್ಟೆಲ್ಲ ಒಂದು ಅದಕ್ಕೆ ಅಂತ ಒಂದಿಷ್ಟು ರೂಲ್ಸಸ್ ಇಟ್ಕೊಂಡು ನೀವು ಅದನ್ನು ಫಾಲೋ ಮಾಡಬೇಕು ಅನ್ನೋರುವಾಗ ಅದೆಲ್ಲೋ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ, ದೇವ್ರು ಹೇಳ್ತಾ ಇಲ್ಲ, ದೇವ್ರ ಹೆಸರನ್ನು ಯೂಸ್ ಮಾಡ್ಕೊಂಡು ಇನ್ನೊಬ್ಬ ಹೇಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ. ಯಾಕೆ ಇದು ಯೂಸ್ ಆಗುತ್ತೆ ಅಂತಂದರೆ, ಈಗ ಒಂದು ವಿಷಯನ ನಾನು ಹೇಳ್ತಿದ್ದೀನಿ ಅಂತಂದರೆ ನನಗೆ ಅಪೋಸ್ ಮಾಡೋರು ತುಂಬ ಜನ ಇರ್ತಾರೆ, ಆ್ಯಂಡ್ ಯಾಕೆ ಹೀಗಿರಬಾರ್ದು ಹಾಗಿರಬಾರ್ದು ಅಂದರೆ ತುಂಬ ಕಾಂಟ್ರವರ್ಸೀಸ್ ಕ್ರಿಯೇಟ್ ಆಗುತ್ತೆ. ಬಟ್ ಅದೇ ದೇವ್ರು ಹೇಳ್ತಿದ್ದಾನೆ ಅಂತ ನಾನು ಒಂದು ವಿಷಯನ ಹೇಳಿದಾಗ ನಿಮಗೆ ಇಷ್ಟ ಇದೆಯೋ ಇಲ್ವೋ, ನೀವು ನನ್ನ ಫಾಲೋ ಮಾಡ್ತಿರೋ ಇಲ್ವೋ, ಕ್ವೆಶನ್ ಮಾಡೋಕ್ಕಂತೂ ಬರಲ್ಲ, ಅಥವಾ ನನ್ನ ನಂಬಿಕೆ ನೀವು ಹಾಳು ಮಾಡೋಕ್ಕಂತೂ ಬರಲ್ಲ, ಓಕೆ ನನಗೆ ಇಷ್ಟ ಇಲ್ಲ ಅಂದರೆ ನೀವು ಇಗ್ನೋರ್ ಮಾಡಿಬಿಟ್ಟು ಹೋಗ್ಬಿಡ್ತೀರ. ಸೊ ನನಗೆ ಅದರಲ್ಲಿ ಪ್ರಾಫಿಟ್ ಅಲ್ವಾ, ಅದರಿಂದ ನನಗೊಂದು ಬೆನಿಫಿಟ್ ಇದೆ. ಹಾಗಿರ್ಬೇಕಾದ್ರೆ ಪ್ರತಿಯೊಂದು ವಿಷಯದಲ್ಲೂ ಏನು ಮಾಡ್ತಾರೆ, ದೇವರು ಅನ್ನೋ ಒಂದು ವಿಷಯನೋ ಅಥವಾ ನಮ್ಮ ನಂಬಿಕೆ ಅಥವಾ ನಮ್ಮ ರೂಢಿ, ನಮ್ಮ ಕಲ್ಚರಲ್ಲಿ ಹೀಗೆ, ನಮ್ಮ ಸಮುದಾಯದಲ್ಲಿ ಹೀಗೆ ಅನ್ನೋ ರೀತಿಯಾದ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಅವರು ಅವರೊಂದು ಕನ್ಸ್ಟ್ರಕ್ಷನ್ನ ಮಾಡ್ಕೊಂಡಿದ್ದಾರೆ, ಒಂದು ಆರ್ಗನೈಸೇಷನ್ ಸೆಟಪನ್ನು ಮಾಡ್ಕೊಂಡಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಒಳ್ಳೆಯದು ಎಷ್ಟು ಮಟ್ಟಿಗೆ ಕೆಟ್ಟದು ಅನ್ನೋದಕ್ಕಿಂತ ಆ ಪ್ರತಿಯೊಂದು ವಿಚಾರದಲ್ಲೂ ಇದು ಆದರೆ ಅದು ಸರಿಯಾಗಿದ್ರೆ ನಾವು ಅದನ್ನು ಫಾಲೋ ಮಾಡೋಣ. ಬಟ್ ಅದರಲ್ಲೇ ಲಾಜಿಕ್ಸ್ ಇಲ್ಲ, ಅದೇ ಮೀನಿಂಗ್ಲೆಸ್ ಆಗಿದೆ ಅನ್ನೋವಾಗ್ಲೂ ನಮ್ಮ ಇದು ನಂಬಿಕೆ ಮಾತ್ರ ಅಥವಾ ಇದು ನಮಗೆ ದೇವ್ರಿಗೆ ಒಳ್ಳೆಯದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಅದನ್ನು ಫಾಲೋ ಮಾಡೋದು ತಪ್ಪಾಗತ್ತೆ ಅನ್ನೋ ರೀತಿಯಾದ ವಿಚಾರಗಳು ಇದೆಲ್ಲದೂ ಕೂಡ ಖಂಡಿತವಾಗ್ಲೂ
ಎಷ್ಟು ಒಂದು ಈ ರೀತಿಯಾದ ಕಂಟೆಂಟ್ಸ್ ಇರೋದ್ರಿಂದಾನೇ ಹೇಳ್ಬೋದು ಈ ಬುಕ್ ಬಂದು ಔಟ್ಡೇಟೆಡ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಒಂದು ಜನ್ರೇಷನ್ ಪೀರಿಯಡಲ್ಲೂ ಕೂಡ ಪ್ರತಿಯೊಬ್ಬರ ಜನ್ರೇಷನ್ ಅವರಿಗೂ ಕೂಡ ಇದು ತುಂಬ ಒಂದು ಫೆಮಿಲಿಯರ್ ಆಗಿರುತ್ತೆ. ಅವರವರ ಇನ್ಸಿಡೆಂಟ್ಗೆ ಇರೋದನ್ನ ಸಿಂಕ್ ಮಾಡ್ಕೊಳ್ತಾ ಹೋಗ್ತಾರೆ. ಪ್ರತಿಯೊಬ್ಬರು ಒಂದ್ಸರಿ ಆದರೂ ಈ ಬುಕ್ನ ಟ್ರೈ ಮಾಡಬೇಕು. ಆ್ಯಂಡ್ ನಾನು ತುಂಬ ಬುಕ್ನ ಸಜೆಷನ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ನಾವೇ ಮಾತಾಡಿರ್ತೀವಿ ಅಂದರೆ ಈ ಬುಕ್ ಬಂದು ಈ ಕ್ಯಾಟಗರಿ ಅವರಿಗೆ ಲೈಕ್ ಆಗುತ್ತೆ, ಇದು ಸ್ಕೂಲ್ ಸ್ಟೂಡೆಂಟ್ಸಿಗೆ ಬೇಡ ಅಥವಾ ಪರ್ಟಿಕ್ಯುಲರ್ಲಿ ಇದು ಸ್ಕೂಲ್ ಸ್ಟೂಡೆಂಟ್ಸಿಗೆ ಯೂಸ್ ಆಗುತ್ತೆ ಅಥವಾ ಈ ರೀತಿಯಾದ ಮೈಂಡ್ ಸೆಟ್ಗೆ ಈ ಬುಕ್ನ ಸಜೆಸ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ ನಾವೇ ಕ್ಯಾಟಗರೈಸ್ ಮಾಡಿ ಮೆಜಾರಿಟಿ ಆಫ್ ಬುಕ್ ಬಗ್ಗೆ ಮಾತಾಡಿರ್ತೀವಿ. ಬಟ್ ಈ ಬುಕ್ಕಿಗೆ ಬಂದು ಬೌಂಡ್ರಿನ ಎಲ್ಲ ಎಲ್ಲರೂ ಅಂದರೆ ನಿಮ್ಮಿಂದ ಕನ್ನಡ ಓದೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಈ ಬುಕ್ನ ಲೈಫ್ ಟೈಮಲ್ಲಿ ಓದಲೇಬೇಕು ನೀವು. ಅಷ್ಟು ಒಂದು ಮೀನಿಂಗ್ಫುಲ್ ಒಂದು ತೂಕ ಇದೆ ಈ ಬುಕ್ಕಲ್ಲಿ ಅಂತ ಹೇಳ್ಬೋದು. 272 ಪುಟಗಳಿರುವಂಥ ಈ ಬುಕ್ಕು 175 ರೂಪಾಯಿ ಕಾಸ್ಟ್ ಆಗುತ್ತೆ. ಇದರ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬೈ ಮಾಡ್ಕೊಂಡು ಆದಷ್ಟು ಎಲ್ಲರೂ ಈ ಬುಕ್ನ ಟ್ರೈ ಮಾಡಿ. ಯಾಕಂದರೆ ಈ ರೀತಿಯಾದ ಒಂದು ಫುಲ್ ಕಂಟೆಂಟ್ ಫುಲ್ ನಾಲೆಜಬಲ್ ಆಗಿರೋ ಒಂದು ಕಂಟೆಂಟ್ ನಮ್ಮ ಲ್ಯಾಂಗ್ವೇಜಲ್ಲಿ ಅವೈಲಬಲ್ ಆಗಿದೆ ಅಂದಾಗ ನಾವು ಖಂಡಿತವಾಗ್ಲೂ ಅದನ್ನ ಉಪಯೋಗಿಸ್ಕೋಬೇಕು. ಈ ಕಂಪ್ಲೀಟ್ ಈ ಬುಕ್ ಓದಿ ಮುಗಿಸ್ಬೇಕಾದ್ರೆ ನಮಗೆ ನಮ್ಮ ಆಲೋಚನಾ ಕ್ರಮದಲ್ಲಾಗಿರಲಿ, ನಾವೊಂದು ನಮ್ಮ ದೃಷ್ಟಿಕೋನದಲ್ಲಾಗಿರಲಿ ಒಂದು ಚೇಂಜಸ್ನ ನಾವೇ ಫೀಲ್ ಮಾಡ್ತಾ ಹೋಗ್ತೀವಿ. ಪ್ರತಿಯೊಂದು ವಿಷಯನೂ ಓಕೆ ಹೇಳಿದ ಥರ ನಾವು ಕುರಿ ಮಂದೆಗಳ ಥರ ಅದೇ ರೀತಿಯಲ್ಲಿ ಹೋಗೋದನ್ನ ಬಿಟ್ಟು ನಾವ್ಯಾಕೆ ಈ ರೀತಿಯಲ್ಲಿ ಯೋಚನೆ ಮಾಡಬಾರ್ದು ಅನ್ನೋ ವಿಷಯಗಳು ನಮಗೆ ತುಂಬಾ ಮಂದಟಾಗ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಈ ಬುಕ್ ಒಂದು ಸೂಪರ್ಬ್ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಈ ಬುಕ್ನ ಎಲ್ಲರೂ ಟ್ರೈ ಮಾಡಿ. ಆ್ಯಂಡ್ ಇದರ ಫ್ಲೋ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. 272 ಪುಟಗಳಿದೆ ಆ್ಯಂಡ್ ಅದರಲ್ಲೂ ಈ ರೀತಿಯಾದ ಸೀರಿಯಸ್ ಕಂಟೆಂಟ್ ಬಗ್ಗೆ ಎಲ್ಲ ಅವ್ರು ಮಾತಾಡ್ತಾರೆ ಅಂದರೆ ನಮಗೆಲ್ಲರೂ ಬೋರ್ ಆಗ್ಬೋದಾ ಅನ್ನೋ ರೀತಿಯಲ್ಲಿ ನಮಗೆ ಡೌಟ್ ಆಗುತ್ತೆ. ಬಟ್ ಡ್ಯಾಮೇಜ್ ಎಲ್ಲ ಬುಕ್ಕಲ್ಲೂ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ನಮಗೆ ಹಂಗೆ ಫೀಲ್ ಆಗುತ್ತೆ ಅಥವಾ ಮಿಡಲ್ನಲ್ಲಿ ಒಂದೆರಡು ಚಾಪ್ಟರ್ ಬೋರ್ ಆಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಹೇಳ್ಬೋದು. ಬಟ್ ಈ ಬುಕ್ ಬಂದು ಕಂಪ್ಲೀಟಾಗಿ ನಿಮ್ಗೆ ಹಂಗೆ ಫೀಲ್ ಆಗಲ್ಲ. ಪ್ರತಿಯೊಂದು ಕಾನ್ವರ್ಸೇಷನು ಪ್ರತಿಯೊಂದು ಇನ್ಸಿಡೆಂಟು ನಿಮಗೆ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ. ಆ್ಯಂಡ್ ಇದರ ಕ್ಲೈಮ್ಯಾಕ್ಸ್ ಕೂಡ ಇದು ಕ್ಲೈಮ್ಯಾಕ್ಸ್ ಅಂತ ಹೇಳೋಕ್ಕಾಗಲ್ಲ, ಆ್ಯಕ್ಚುಲಿ ಒಂದು ಕಂಟಿನ್ಯೂಯೇಷನ್ ಫಾರ್ಮೇಟಲ್ಲೇ ನಿಲ್ಲಿಸಿದ್ದಾರೆ. ಸೊ ಆ ರೀತಿಯಲ್ಲಿ ಇರಬೇಕಾದ್ರೆ ಅಂದರೆ ನಮ್ಮ ಆಲೋಚನೆಗಳು ಇನ್ನೂ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಸ್ಟಾಪ್ ಆಗಿರೋದ್ರಿಂದ ನಮಗೆ ಇನ್ನೊಂದಿಷ್ಟು ಸ್ಯಾಟಿಸ್ಫೈಡ್ ಆಗೂ ಕೂಡ ಫೀಲ್ ಆಗುತ್ತೆ. ಅಂದರೆ ಅಲ್ಲಿಗೆ ಸ್ಟಾಪ್ ಆಗಿಲ್ಲ, ಇದರಲ್ಲಿ ತುಂಬ ವಿಷಯಗಳನ್ನ ಮಾತಾಡಿದ್ದಾರೆ. ಬಟ್ ಅಷ್ಟು ವಿಷಯಗಳಿಗೆ ಮಾತ್ರ ನಾವು ಸೀಮಿತ ಆಗೋ ಹಾಗಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಆ ರೀತಿಯಾದ ಒಂದು ಆ್ಯಂಗಲ್ನ ನಾವು ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದರ ಕ್ಲೈಮ್ಯಾಕ್ಸ್ ಇದೆ ಅಂತ ಹೇಳ್ಬೋದು. ಸೊ ಆ ರೀತಿಯಲ್ಲಿ ಈ ಬುಕ್ ಬಂದು ಸೂಪರ್ ಅಂತ ನಾನು ಇದುವರೆಗೂ ಓದಿರುವಂಥ ಬುಕ್ಕಲ್ಲೇ ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಬುಕ್. ಸೊ ಆದಷ್ಟು ಎಲ್ಲರೂ ಈ ಬುಕ್ನ ಟ್ರೈ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿ ಬೇರೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆಗಿರೋ ಬುಕ್ ನಿಮಗೆ ಗೊತ್ತಿದ್ರೆ ನನಗೆ ಸಜೆಸ್ಟ್ ಮಾಡಿ. ಆದಷ್ಟು ಬೇಗ ನಾವು ಅದ್ರ ಬಗ್ಗೆ ಕೂಡ ಮಾತಾಡೋಣ, ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಸಜೆಸ್ಟ್ ಕೂಡ ಮಾಡೋಣ. ಆ್ಯಂಡ್ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಐ ಟೆಲ್ ದಿಸ್ ಇಸ್ ಶಿಲ್ಪಾ ಸೈನಿಂಗ್ ಆಫ್ ಯು.